पठ्यपुस्तक परिष्करणे चर्चे विचार के संबंध राज्यसभा सदस्य जीसी चंद्रशेखर प्रतिक्रिया को पठ्यपुस्तक समिति यड़वट्टु विकोप के होगिबिट्टिदे मेरे मीरिदे इदु साहित्य कन्नड पर होराटगार संघटने ध्वनि एत्तने आदरू कूड़ा सरकार यावदे क्रम तेगेदुकोळ्ळता इल्ल अंद्रे साहित्यगळिगू बेले इल्ल कन्नड पर होराटगारिगू बेले इल्ल ಸ್ವಾಮೀಜಿಗಳು ಒಂದು ಕಡೆ ಪತ್ರವನ್ನು ಬರೆದಿದ್ದಾರೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಒಕ್ಕಲಿಗ ಸಮುದಾಯದ ಸ್ವಾಮಿಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಏನೇ ವಿರೋಧ ಬಂದರೂ ಕೂಡ ನಾನು ಹಿಡಿದಿದ್ದೆ ಹಠ ನಾನು ಮಾಡಿದ ನಾನು ನಡೆದಿದ್ದೆ ದಾರಿ ಅನ್ನೋ ರೀತಿಯಲ್ಲಿ ಸರ್ಕಾರದ ಧೋರಣೆ ಇದೆ ಯಾವ ಕ್ರಮ ಕೂಡ ಸರ್ಕಾರ ತೆಗೆದುಕೊಳ್ಳತಾ ಇಲ್ಲ ಪಠ್ಯಪುಸ್ತಕ ಅಧ್ಯಯನ ಸಮಿತಿಗೆ ಬಹಳ ತೂಕ ಇದೆ ಪಠ್ಯಪುಸ್ತಕ ಅಧ್ಯಯನ ಮಾಡೋದು ಅದನ್ನ ಪರಿಷ್ಕರಣೆ ಮಾಡೋ ಸಮಿತಿ ಅಂತ ಹೇಳಿದ್ರೆ ಅದು ಏನೋ ಹೇಗೆ ಬೇಕೋ ಹಾಗೆ ಮಾಡೋದಲ್ಲ ತುಂಬಾ ಗಂಭೀರವಾದಂತ ವಿಚಾರ ಇದು ಅದಕ್ಕೊಂದು ತೂಕ ಇದೆ ವ್ಯಾಲ್ಯೂ ಇದೆ ಸೋ ಅಂತ ವ್ಯಾಲ್ಯೂ ಇದ್ದಾಗ ಈ ರೀತಿ ಯಾರು ಕೇರೆ ಮಾಡ್ತಾ ಇಲ್ಲ ಅಂದ್ರೆ ಹೇಗೆ ಅನ್ನೋ ಪ್ರಶ್ನೆಯನ್ನ ಸಂಸದರಾಗಿರುವ ಜಿಸಿ ಚಂದ್ರಶೇಖರ್ ಕೂಡ ರೈಸ್ ಮಾಡಿದ್ದಾರೆ ಜೊತೆಗೆ ಚಕ್ರತೀರ್ಥ ವಿರುದ್ಧವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಒಬ್ಬ ಕೊಳಕು ಮನಸ್ಸಿನ ವ್ಯಕ್ತಿ ಆ ವ್ಯಕ್ತಿನ ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ ಇಲ್ಲಿ ರೋಹಿತ್ ಚಕ್ರತೀರ್ಥ ಇದೇ ಮನುಷ್ಯ ಹಿಂದಿ ಹೇರಿಕೆ ಮಾಡುತ್ತಿರೋ ಸರಿ ಅಂತ ಈ ಮನುಷ್ಯ ಬೆಂಬಲವನ್ನು ಕೊಟ್ಟಿದ್ದಂತ ವ್ಯಕ್ತಿ ಹಿಂದಿ ಹೇರಿಕೆ ಸರಿ ಅಂತ ಇಡಿ ರಾಜ್ಯ ಹಿಂದಿ ಹೇರಿಕೆ ವಿರುದ್ಧವಾಗಿದೆ ಆದರೆ ಈ ವ್ಯಕ್ತಿ ಹಿಂದಿ ಹೇರಿಕೆ ಸರಿ ಅಂತ ಹೇಳಿದಂತ ಮನುಷ್ಯ ನಾಡ ಧ್ವಜದ ಹೋರಾಟದ ಬಗ್ಗೆ ಕೂಡ ವ್ಯಂಗ್ಯ ಮಾಡಿದಂತ ಮನುಷ್ಯ ನಮಗೊಂದು ಧ್ವಜ ಬೇಕು ನಮಗೊಂದು ಫ್ಲಾಗ್ ಬೇಕು ಅಂತ ಹೇಳಿದಾಗ ಆ ಇಡಿ ಹೋರಾಟವನ್ನೇ ವ್ಯಂಗ್ಯ ಮಾಡಿದಂತ ಮನುಷ್ಯ ಕುವೆಂಪು ನಾಡಗೀತೆಗೆ ಅವಮಾನ ಮಾಡಿರೋ ಮನುಷ್ಯ ಸರ್ಕಾರಕ್ಕೆ ಇದೆಲ್ಲ ಕಾಣಿಸ್ತಾ ಇಲ್ವಾ ಅಂತ ಚಂದ್ರಶೇಖರ್ ಅವರು ಕೇಳಿದ್ದಾರೆ ರಾಜ್ಯಸಭಾ ಸದಸ್ಯರಾಗಿರುವ ಜಿಸಿ ಚಂದ್ರಶೇಖರ್ ಅವರೇ ಇದೀಗ ನಮ್ಮ ಮುಂದೆ ಸಂಪರ್ಕ ಇದ್ದಾರೆ ಚಂದ್ರಶೇಖರ್ ಸರ್ ನಮಸ್ತೆ ನಮಸ್ಕಾರ ನಮಸ್ಕಾರ ಮಕಂತ ಓಕೆ ಸರ್ ಈಗ ಎಲ್ಲ ತರ ನಾವು ನೋಡ್ಬಿಟ್ವಿ ನಾವು ಎಲ್ಲ ವಲಯ ಈಗ ಒಕ್ಕಲಿಗ ಸ್ವಾಮೀಜಿಗಳು ಹೇಳಿ ಆಯಿತು ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳು ಹೇಳಿ ಆಯಿತು ಕನ್ನಡ ಪರ ಹೋರಾಟಗಾರರು ಒಂದು ವಾರ್ನಿಂಗ್ ಅನ್ನ ಕೂಡ ಕೊಟ್ಟಾಯಿತು ಆದರೂ ಕೂಡ ಶಿಕ್ಷಣ ಸಚಿವರು ತುಂಬಾ ಸ್ಟಬರ್ನ್ ಅನ್ಸ್ತಾ ಇದ್ದಾರೆ ನಾವು ಹಿಡಿದದ್ದೆ ಹಠ ಅನ್ನೋ ದಾಟಿಲ್ ಅವರು ಇದ್ದಾರೆ ಶೆಟ್ಟರ್ ಕೂಡ ಶೆಟ್ಟರ್ ಅವರು ಕೂಡ ಮಾತಾಡ್ತಾ ಇದ್ದಾರೆ ಸೋ ನಿಮ್ಮ ವಾದ ಏನು ಸರ್ ಈಗ ಅಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಇವ್ರು ಯಾರು ಡಿಸಿಷನ್ ಮೇಕರ್ಸ್ ಅಲ್ಲ ಓಕೆ ಎಜುಕೇಶನ್ ಮಿನಿಸ್ಟರ್ ಇರಬಹುದು ಯಾರು ಕೂಡ ಮಿನಿಸ್ಟರ್ಸ್ ಡಿಸಿಷನ್ ಮೇಕರ್ಸ್ ಅಲ್ಲ ಇದು ಸೂತ್ರಧಾರರೇ ಬೇರೆ ಇದ್ದಾರೆ ಓಕೆ ಹಾಗಾಗಿ ಅಲ್ಲಿಂದ ಇವರಿಗೆ ಕರೆ ಬರೋ ತನಕ ಇವರು ಏನು ಮಾಡಕಲ್ಲ ಅಲ್ಲಿ ತನಕ ಹಂಗೆ ಹೇಳಬೇಕು ಅವರು ಇನ್ನ ಅರ್ಧ ಗಂಟೆನಲ್ಲಿ ಏನಾದ್ರೂ ಒಂದು ಡಿಸಿಷನ್ ಬಂತು ಅಂದ್ರೆ ಇಮಿಡಿಯೇಟ್ ಆಗಿ ಇವರು ರಿಯಾಕ್ಟ್ ಮಾಡ್ಬಿಡ್ತಾರೆ ಹೌದು ಇಲ್ಲ ತಗ್ದಿದ್ದೀವಿ ಅಂದ್ಬಿಡ್ತಾರೆ ಬೇಕಾದ್ರೆ ಅಂದ್ರೆ ಯಾರು ತೂಕವಾಗಿರೋ ಅಂತ ಸ್ವಂತ ಡಿಸಿಷನ್ ತಗೊಳ್ಳುವಂತ ಜನಪರವಾಗಿರುವಂತ ಡಿಸಿಷನ್ ತಗೊಳ್ಳುವಂತ ಇಷ್ಟೆಲ್ಲಾ ಹೋರಾಟಗಳು ಮಾಡ್ತಿದ್ರು ಕೂಡ ಪರಿಶೀಲನೆ ಮಾಡ್ತೀವಿ ಅಂತ ಹೇಳುವಂತ ಒಂದು ಸಣ್ಣ ಸೌಜನ್ಯವನ್ನು ತೋರಿಸ್ಕೊಳ್ಳೋದಕ್ಕೆ ತೋರ್ಸಕ್ ಆಗದೇ ಇರುವಂತ ಶಿಕ್ಷಣ ಸಚಿವರು ಇದ್ದಾರೆ ಇವತ್ತು ಅಂತ ಅಂದ್ರೆ ಇದು ಕರ್ನಾಟಕದ ದೌರ್ಬಲ್ಯನ ದೌರ್ಭಾಗ್ಯನ ನನಗೆ ಗೊತ್ತಾಗ್ತಾ ಇಲ್ಲ ಓಕೆ ಚಕ್ರತೀರ್ಥ ಅವರ ಬಗ್ಗೆ ನಿಮ್ದು ಏನು ಅಸಹನೆ ನಿಮಗೆ ಏನಿದೆ ಸರ್ ಚಕ್ರತೀರ್ಥ ಅವರ ಕಂಡ್ರೆ ನಿಮಗೆ ಯಾಕಾಗಲ್ಲ ಛೇ ನನಗೆ ಚಕ್ರತೀರ್ಥ ಅವರ ಕಂಡ್ರೆ ನನಗೆ ಅಸಹನೆ ಏನೂ ಇಲ್ಲ ಓಕೆ ನೋಡ್ರಿ ಹೆಚ್ ಎನ್ ನರಸಿಂಹಯ್ಯನವರು ಅಧ್ಯಕ್ಷರಾಗಿದ್ದಂತ ಒಂದು ಕಮಿಟಿ ಇದು ಓಕೆ ಇದನ್ನ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿ ಅಂದ್ರೆ ಏನು ಹೆಚ್ ಎನ್ ನರಸಿಂಹಯ್ಯನವರು ಸೋ ಇದು ಕಮಿಟಿ ಅಂದ್ರೆ ಏನು ಇದು ಇದನ್ನ ಎಲ್ಲಾ ಜನಾಂಗನ ಮತ್ತೆ ಎಲ್ಲಾ ಒಂದು ಪ್ರದೇಶಗಳನ್ನ ಜೊತೆಲಿ ತಗೊಂಡು ಹೋಗಿ ಇಲ್ಲಿ ಮಕ್ಕಳಿಗೆ ಒಂದು ಮುಂದೆ ಒಂದು ಇದು ಭವಿಷ್ಯಕ್ಕೆ ಒಂದು ಫೌಂಡೇಶನ್ ಹಾಕುವಂತ ಇದು ಪಠ್ಯಪುಸ್ತಕಗಳು ಅಲ್ಲ ಮೇಲ್ನೋಟಕ್ಕೆ ನೋಡಿದ್ರೆ ಅವರು ಒಂದೊಂದು ಸರ್ಕಾರ ಬಂದಾಗ ಆಯಾ ಸರ್ಕಾರದ ಮೂಗಿನೇರಕ್ಕೆ ಏನೇನು ಚಿಂತನೆ ಬರುತ್ತೋ ಅದನ್ನ ಪಠ್ಯಪುಸ್ತಕದಲ್ಲಿ ಸೇರಿಸ್ತಾ ಹೋಗೋದು ಅನ್ನೋ ದಾಟಿಲ್ ಆಗಿಲ್ವಾ ಇದು ಅಂತ ಆಯ್ತಪ್ಪ ಈಗ ಇಲ್ಲಿ ತನಕ ರಮಕನ್ ನೀವೇ ಹೇಳಿದಂಗೆ ಇಷ್ಟೊಂದು ದೊಡ್ಡ ಇಶ್ಯೂ ಯಾವಾಗ್ಲಾದ್ರೂ ಪಠ್ಯಪುಸ್ತಕ ಪರಿಷ್ಕರಣ ಇದರಲ್ಲಿ ಆಗಿತ್ತ ಆಗಿರ್ಲಿಲ್ಲ ಇಷ್ಟು ಜನ ಇವರು ಇದು ಸಾಹಿತಿಗಳಾಗ್ಲಿ ಅಥವಾ ಕನ್ನಡ ಪರ ಹೋರಾಟಗಾರರಾಗ್ಲಿ ಇಷ್ಟೊಂದೆಲ್ಲ ಇದು ಮಾಡಿದ್ರ ಯಾವಾಗ್ಲಾದ್ರು ಇಷ್ಟು ಸಾಹಿತಿಗಳು ರಾಜೀನಾಮೆ ಕೊಟ್ಟಿದ್ರ ಇಷ್ಟು ಸಾಹಿತಿಗಳು ತಮ್ಮ ಬರಹಗಳನ್ನ ವಾಪಸ್ ತಗೊಂಡಿದ್ರ ಈಗ ಆಮೇಲೆ ಈ ಕಮಿಟಿಗಳು ಮಾಡಿದಾರಲ್ಲಪ್ಪ ಈಗ 9 ಜನದಲ್ಲಿ 7 ಜನನ ಒಂದೇ ಕಮ್ಯುನಿಟಿ ಸೇರಿರೋ ಮಾಡಿದ್ದಾರೆ ನಾನು ಯಾವುದೇ ಜಾತಿಗೆ ವಿರೋಧ ಇಲ್ಲ ಓಕೆ ಓಕೆ ಎಲ್ಲಾ ಕಮ್ಯುನಿಟಿನವರು ಇರಬೇಕು ಈಗ ಬರೀ ಒಕ್ಕಲಿಗರನ್ನೇ 7 ಜನ ಹಾಕಿದ್ರು ಕೂಡ ತಪ್ಪೇ ಅದು ಬರೀ 7 ಜನ ಬ್ಯಾಕ್ವರ್ಡ್ ಹಾಕಿದ್ರು ಕೂಡ ತಪ್ಪೇನೆ ಅಂತದ್ರಲ್ಲಿ ಇವರು ಒಂದೇ ಕಮ್ಯುನಿಟಿಗೆ ಸೇರಿರುವಂತವ್ರನ್ನ ಹಾಕಿದ್ರೆ ನೀನು ಅವ್ರನ್ನ ಹಿನ್ನೆಲೆಯನ್ನು ಕೂಡ ನೀವು ಗಮನಿಸಿ 7 ಜನ ಹಾಕಿದ್ದಾರೆ ಅದರಲ್ಲಿ ರೋಹಿತ್ ಚಕ್ರತೀರ್ಥ ಅಂತ ಒಬ್ಬ ಇವರು ಜೂರ್ದಾಯ್ತು ಯೂರೋಪ್ ರೈತನ ಆಮೇಲೆ ರಾಜಾರಾಮ್ ಹೆಗಡೆ ಅಂತ ಅಂತಿದ್ದಾರೆ ಆಮೇಲೆ ಸತ್ಯಪ್ರಕಾಶ್ ಅಂತ ಅಂದ್ಬಿಟ್ಟು ವಿದ್ಯಾವರ್ಧಕ ಸಂಘದವರಿದ್ದಾರೆ ರಂಗನಾಥ್ ಅಂತ ಅಂದ್ಬಿಟ್ಟು ರಾಷ್ಟ್ರೋತ್ಥಾನದವರಿದ್ದಾರೆ ಬಿ ಕೆ ವಾಸುಕಿ ಅಂತ ಅಂದ್ಬಿಟ್ಟು ವಿದ್ಯಾಭವನ ಶಾಲೆಯವರಿದ್ದಾರೆ ಅನಂತ ಕೃಷ್ಣ ಭಟ್ ಅಂತ ಅಂದ್ಬಿಟ್ಟು ವಿಶ್ವ ಹಿಂದೂ ಪರಿಷತ್ನವರಿದ್ದಾರೆ ಆಮೇಲೆ ಬಿಟ್ಟು ಪೋತೇದಾರ ಅಂತ ಅಂದ್ಬಿಟ್ಟು
ಅವರು ಕೂಡ ಇದಕ್ಕೆ ಸೇರಿದ ಮಿತ್ರ ಸೊಸೈಟಿನ ಕೆಲಸ ಮಾಡ್ತಾರೆ ಇಷ್ಟೋ ಜನ ಒಂದು ಕೋಮಕ್ಕೆ ಸೇರಿದವರು ಓಕೆ ಬೇನೆ ಇವರಿಗೆ ಯಾರು ಜ್ಞಾಪಕ ಬರಲಿಲ್ವಾ ಒಂದು ಕಮಿಟಿ ಮಾಡಬೇಕಂದ್ರೆ ಎಲ್ಲರನ್ನು ಕರ್ಕೊಂಡು ಹೋಗಬೇಕಲ್ವಾ ಅದರ ಜೊತೆಗೆ ನೀವು 10 ಪಠ್ಯಗಳನ್ನು ಬರಹಗಳನ್ನು ಇವತ್ತರಿ ತಗೊಂಡಿದ್ದೀರಿ 10 ಬರಹಗಳಲ್ಲಿ ಇದು ದ್ವಾರಕ ಇವರೇ ಇದು ರಮಾಕಾಂತ್ ಅವರೇ 8 ಬರಹಗಳು ಒಂದು ಜಾತಿಗೆ ಸೇರಿದಂತವರು ತಗೊಂಡಿದ್ದಾರೆ ಓಕೆ ಈಗ ನಾನು ಹೇಳ್ತಾ ಇರುವಂತ ಹೆಸರುಗಳು ಕೂಡ ಅವರು ಯಾರನ್ನು ನಾನು ಇದು ಒಳ್ಳೆಯವರು ಅಲ್ಲ ಚಂದ್ರಶೇಖರ್ ಅವರು ಇದನ್ನ ಆ ಪಾಠದ ಮೌಲ್ಯ ಆ ಪಾಠದ ಸಂದೇಶ ಅದರ ಮೇಲೆ ತಾವು ತೂಕ ಮಾಡ್ತಾ ಇದ್ದೀರಾ ಅಥವಾ ಆ ಪಾಠ ಬರೆದಂತವರ ಜಾತಿ ಮೇಲೆ ತೂಕ ಮಾಡ್ತಾ ಇದ್ದೀರಾ ಅಂತ ಇಲ್ಲ ಇಲ್ಲ ನಾನು ಜಾತಿ ಮೇಲೆ ತೂಕ ಮಾಡ್ತಾ ಇಲ್ಲ ಓಕೆ ಸಿ ಜಾತಿ ಇದಕ್ಕೆ ಯಾವತ್ತು ಬರಬಾರದು ರಾಜಕೀಯ ಜಾತಿ ಇದು ಯಾವುದು ಕೂಡ ಇದಕ್ಕೆ ಬರಬಾರದು ನಾನು ಅದನ್ನೆಲ್ಲ ನಾನು ಆಪೋಸ್ ಮಾಡ್ತಾ ಇಲ್ಲ ಅಂದ್ರೆ ಪ್ರತಿಯೊಂದು ವರ್ಗದ ಜನನ ತಕೊಂಡು ಮಾಡುವಂತ ಕಮಿಟಿ ಅಲ್ವಾ ಇದು ರೆಪ್ರೆಸೆಂಟ್ ಮಾಡ್ತಾ ಇಲ್ಲ ಸರಿಯಾಗಿ ಅಂತ ಆಯಾ ವರ್ಗವನ್ನ ಬೇರೆ ರೆಪ್ರೆಸೆಂಟೇಷನ್ ಇಲ್ಲ ಮತ್ತೆ ತೂಕ ಇಲ್ಲ ಆ ಪುಸ್ತಕದ ಕಮಿಟಿಗೆ ಮತ್ತೆ ಬರಹಕ್ಕೆ ಮತ್ತೆ ಪಠ್ಯಪುಸ್ತಕ ಏನು ಮಾಡಿದರೆ ಅದಕ್ಕೆ ತೂಕ ಇಲ್ಲ ನಾಳೆ ನನ್ನ ಮಗ ಓದ್ತಾ ಇದ್ದಾನೆ ನಾಳೆ ಒಬ್ಬ ಐಎಎಸ್ ಆಫೀಸರ್ ಆಗಬಹುದು ಅಥವಾ ದೇಶದ ಪ್ರಧಾನಿ ಆಗಬಹುದು ಯಾರಾದರೂ ಮಕ್ಕಳು ಅಥವಾ ಚೀಫ್ ಮಿನಿಸ್ಟರ್ ಆಗಬಹುದು ಒಳ್ಳೆ ಸೈಂಟಿಸ್ಟ್ ಆಗಬಹುದು ನಾನು ಇಂತ ಅಧ್ಯಕ್ಷ ಆಗಿದ್ದಂತ ಪುಸ್ತಕ ಅವನ ಪರಿಷ್ಕರಣೆ ಮಾಡಿದಂತ ಪುಸ್ತಕ ನಾನು ಓದಿದ್ನಲ್ಲ ಅಂತ ಅವನಿಗೆ ಎಷ್ಟು ಇದಾಗ್ಬೋದು ಇದನ್ನ ಇವರನ್ನ ಪಿ ಯು ಸಿ ಲೆವೆಲ್ಗೂ ತಗೊಂಡು ಹೋಗಿ ಅಲ್ಲಿ ಇಷ್ಟಿಗೆ ಇಷ್ಟು ಏನೇನ್ ಪಾಠಗಳಿದೆಯೋ ಅದನ್ನು ಚೇಂಜ್ ಮಾಡಿಸ್ಬೇಕು ಅಂತ ಇದಾರೆ ಸರ್ಕಾರದ ಯೋಚನೆ ಇದೆ ಮಾಡ್ತಾರೆ ಪಿ ಯು ಸಿ ಲೆವೆಲ್ ಆಲ್ರೆಡಿ ಸಮ್ ಆಫ್ ದಿ ಪೋರ್ಷನ್ ದೇ ಹ್ಯಾವ್ ಆಲ್ರೆಡಿ ಡನ್ ಇಟ್ ಮಾಡಿದಾರೆ ಅವರು ಓಕೆ ಮಾಡ್ತಾ ಇಲ್ಲ ಮಾಡಿದಾರೆ ಆಯ್ತಾ ಆಮೇಲೆ ಇವರು ಈಗ ತಾನೆ ನೀವು ಹೇಳ್ತಾ ಇದ್ರಿ ಇವರ ಅಧ್ಯಕ್ಷನಿಗೆ ಯಾವ್ಯಾವ ಅರ್ಹತೆಗಳು ಇರ್ಬೇಕು ಅಟ್ಲೀಸ್ಟ್ ಎಷ್ಟು ವರ್ಷದಿಂದ ಇವರು ಶಿಕ್ಷಣ ತಜ್ಞರಿದ್ದಾರೆ ಇವರು ಯಾವ್ದೋ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇರೋದು ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇರೋದಷ್ಟೇ ಕರೆಕ್ಟ್ ಅಲ್ವಾ ಅವರು ಇವರು ಇವರು ಮಿನಿಸ್ಟರ್ ಹೇಳಿದಾರಲ್ಲ ಸಿಟಿ ಏನ್ ಬಿಟ್ಟಿದ್ರು ಅವರು ಸಿಟಿ ಅಂತಾನೆ ಒಂದು ಕಾಲೇಜ್ ಇದೆ ಅನ್ನೋ ತರ ಮಾತಾಡ್ಬಿಟ್ಟಿದ್ರು ನಮ್ಮ ಶಿಕ್ಷಣ ಸಚಿವರು ಅಯ್ಯೋ ಕಾಲೇಜ್ ಆಗ್ಬಿದ್ರಲ್ಲಪ್ಪ ಯೂನಿವರ್ಸಿಟಿ ಅನ್ಬಿಟ್ರ ಅದನ್ನ ಕರೆಕ್ಟ್ ಕರೆಕ್ಟ್ ಯೂನಿವರ್ಸಿಟಿ ಸಿಟಿ ಯೂನಿವರ್ಸಿಟಿನಲ್ಲಿ ಓದ್ ಬಂದಿದ್ದಾರೆ ಅವರು ಅಂದ್ಬಿಟ್ರು ಈಗ ಅವ್ರು ಏನ್ ಇದು ವಾಟ್ಸ್ಆಪ್ ಯೂನಿವರ್ಸಿಟಿ ಅಂತ ಹೇಳ್ಬೇಕಾಗಿತ್ತೇನೋ ಪಾಪ ಸಿಟಿ ಯೂನಿವರ್ಸಿಟಿ ಅಂತ ಹೇಳ್ಬಿಟ್ರು ಅವರು ಓಕೆ ಗೊತ್ತಾಯ್ತಾ ಸೊ ಇಂಥವ್ರ ಕೈಲಿ ನೀವು ಪರಿಷ್ಕರಣೆ ಮಾಡಿಸಿದ್ರೆ ಹೆಂಗಾಗತ್ತೆ ಹೇಳಿ ನೋಡಿ ಆಮೇಲೆ ಎಂತೆಂತವ್ರನ್ನ ಅಲ್ಲ ಈಗ ಲಾಜಿಕ್ ಹೇಗಾಗುತ್ತೆ ಗೊತ್ತಾ ಟೀಮ್ ಮಾಡಿದವ್ರು ಪ್ರಧಾನಿ ಆಗ್ತಾರೆ ಎಲ್ಲ ಒಂದು ಟ್ಯೂಷನ್ ಅಲ್ಲಿ ಪಾಠ ಮಾಡಿದವ್ರು ಯಾಕೆ ಪಠ್ಯ ಪುಸ್ತಕ ಪರಿಷ್ಕರಣೆ ಮಾಡಬಾರ್ದು ಅಂತ ಲಾಜಿಕ್ ಬರಬಹುದಲ್ವಾ ಅದೇ ಹಂಗ್ ಲಾಜಿಕ್ ಬಂದ್ರೆ ನಾವೇನ್ ಮಾಡಕ್ಕಾಗೋದಿಲ್ಲ ಅನ್ಬಿಟ್ಟು ನೀವು ಬೇರೆ ಯಾರನ್ನ ಬೇಕಾದ್ರು ಏನ್ ಬೇಕಾದ್ರು ಮಾಡಿಸ್ಬೋದು ಯಾಕಂದ್ರೆ ಪಠ್ಯ ಪುಸ್ತಕ ಅನ್ನೋದು ಏನಿದೆ ಕರೆಕ್ಟ್ ಮಕ್ಕಳದ ಭವಿಷ್ಯ ದೃಷ್ಟಿಯಿಂದ ಇದು ಒಂದು ಫೌಂಡೇಶನ್ ಇದು ನಿಜ ಕರೆಕ್ಟ್ ಅಲ್ವಾ ಇಲ್ಲಿ ಜಾತಿ ಮತ ಭೇದ ಯಾವ್ದನ್ನು ತರಬಾರ್ದು ರಾಜಕೀಯ ಬರಲೇಬಾರ್ದು ರಮಾಕಾಂತ್ ಫಸ್ಟ್ ಆಫ್ ಆಲ್ ಇಲ್ಲಿ ಯಾವ ಕಮ್ಯುನಿಟಿಗೂ ನಾನು ಎಗೇನಿಸ್ಟ್ ಇಲ್ಲ ಎಲ್ಲಾ ಕಮ್ಯುನಿಟಿನಲ್ಲೂ ಬುದ್ಧಿವಂತರಿದ್ದಾರೆ ಜ್ಞಾನ ತಿಳಿದವರು ನಾನು ಹೇಳ್ತಾ ಇರೋದ್ರಲ್ಲಿ ಇದೇ ಬ್ರಾಹ್ಮಣ ಕಮ್ಯುನಿಟಿನಲ್ಲಿ ಬೇರೆ ಕಡೆ ಗುರುತಿಸಿಕೊಂಡಿರೋರ್ನು ಕೂಡ ಇವರು ದ್ವೇಷ ಮಾಡ್ತಾರೆ ಇವರು ಓಕೆ ಇಲ್ಲಿ ಏನಂತಂದ್ರೆ ಅವ್ರನ್ನ ಸರಿ ಅನ್ನೋರು ಮಾತ್ರ ಅವ್ರ ಜಾತಿ ಅಷ್ಟು ಬಿಟ್ರೆ ಇವ್ರಿಗೆ ಇಲ್ಲಿ ಬ್ರಾಹ್ಮಣರು ಗೌಡರು ಬೇರೆ ಪಕ್ಷದಲ್ಲಿ ಬ್ರಾಹ್ಮಣ್ಸ್ ಇದ್ರೆ ಆ ಬ್ರಾಹ್ಮಣರು ಇದ್ರೆ ಅವ್ರನ್ನ ಒಪ್ಪಲ್ಲ ಇವರು ಅಂತ ಅವರು ಬೇಡ ಪಾಪ ಬ್ರಾಹ್ಮಣರುಗಳು ತಪ್ಪು ಮಾಡಿದಾರೆ ಅವ್ರು ಏನ್ ತಾನೆ ತಪ್ಪು ಮಾಡ್ತಾರೆ ಹೇಳಿ ನೋಡಣ ಓಕೆ ಅವ್ರಿಗೆ ಬೇಕಾದಂತವ್ರನ್ನ ಇವನ್ ಬೇರೆ ಕಮ್ಯುನಿಟಿಯಿಂದ ಹಾಕೊಂಡ್ರು ಅವ್ರು ಹೇಳ್ದಂಗೆ ಕೇಳ್ಬೇಕು ಆತರ ಇವ್ರನ್ನ ಹಾಕೊಳ್ಳೋದು ಇವರು ಚಂದ್ರಶೇಖರ್ ನಿಮ್ಮ ಹೋರಾಟ ಈಗ ನೀವ್ ಏನ್ ಮಾಡ್ತೀರಿ ಈಗ ಆಯ್ತು ಇದೆಲ್ಲ ನಡೀತಾ ಇದೆ ಸ್ವಾಮೀಜಿಗಳ ಪತ್ರ ಬರೆದು ಲಿಂಗಾಯತ್ ಸಮುದಾಯ ಒಂದ್ ರೀತಿಲಿ ಅಗೇನ್ಸ್ಟ್ ಇದೆ ಒಕ್ಕಲಿಗ ಸಮುದಾಯದ ನಾಯಕ ಹೇಳೋಷ್ಟು ಹೇಳಿದ್ದಾರೆ ಖುದ್ದು ರಾಜವಂಶಸ್ಥರು ಕೂಡ ಹೇಳಿ ಆಯ್ತು ಯಾರು ಹೇಳಿದ್ರು ತಲೆ ಕೆಡಿಸ್ಕೊಳ್ತಾ ಇಲ್ವಲ್ಲ ಈಗ ಕಾಂಗ್ರೆಸ್ ಏನ್ ಮಾಡುತ್ತೆ ಅಂತ ಈಗ ನಾನೊಂದು ಹೇಳುದು ಬೊಮ್ಮಾಯಿ ಸಹಿಸಿ ಮುಖ್ಯಮಂತ್ರಿಗಳು ಇವತ್ತು ಒಂದು ದೊಡ್ಡ ಸಮಾಜಕ್ಕೆ ಸೇರಿದಂತ ಆ ಸಮಾಜದ ಮುಖಂಡಗಳು ಮಂಡಾಧೀಶರು ಕೂಡ ಇವತ್ತು ಹೇಳಿದ್ದಾರೆ ಅವ್ರಿಗೆ ಗೌರವ ಕೊಡೋಕೆ ಬಸವಣ್ಣ ಆರ್ಡಿನರಿ ಪರ್ಸನ್ ಅಲ್ಲ ಅವರ ಮೂಲ ತತ್ವನೇ ಇದರಿಂದ ತೆಗೆದು ಬಿಟ್ಟಿದ್ದಾರೆ ಪಠ್ಯಪುಸ್ತಕದಿಂದ ಗೊತ್ತಾಯ್ತಾ ಅದ್ರ ಜೊತೆಗೆ ಇದು ಇವರು ನಿರ್ಮಲಾನಂದ ಸ್ವಾಮೀಜಿ ಅವರು ಒಂದು ದೊಡ್ಡ ಕಮ್ಯುನಿಟಿನ ರೆಪ್ರೆಸೆಂಟ್ ಮಾಡ್ತಾರೆ ಆ ಒಂದು ಇದರಲ್ಲಿ ಕುವೆಂಪು ಅವರು ರಾಷ್ಟ್ರ ಪ್ರಶಸ್ತಿ ವಿಜೇತರರು ಅವರು ಬರೀ ಒಂದು ಕಮ್ಯುನಿಟಿದಲ್ಲ ಅವ್ರನ್ನ ಪ್ರೀತಿಸುವಂತ ಒಂದು ವರ್ಗನೇ ಇದೆ ಕರ್ನಾಟಕದಲ್ಲಿ ಅವ್ರಿಗೆ ಅವಹೇಳನ ಮಾಡಿದಾಗ ಸ್ವಾಮೀಜಿ ಬಾಲ್ಗ ಇವರು ನಿರ್ಮಲಾನಂದ ಸ್ವಾಮೀಜಿ ಅವರು ಅವ್ರ ಬಗ್ಗೆ ಮಾಡಿರೋ ತಪ್ಪು ಅವ್ರ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ಅಂದಾಗ ಇವತ್ತು ಸದಾನಂದ ಗೌಡರು ಅಶ್ವಥ್ ನಾರಾಯಣ ಅವರು ಹೋಗಿ ವಿರುದ್ಧವಾಗಿ ಕುವೆಂಪು ವಿರುದ್ಧವಾಗಿ ಮಾತಾಡದಂತವನ್ನ ನಮ್ಮ ನಿರ್ಮಲಾನಂದ ಸ್ವಾಮೀಜಿ ಅವರು ಎಗೇನೆಸ್ಟ್ ಆಗಿ ಇವತ್ತು ಹೋಗಿ ಅವನು ಚಕ್ರ ತೀರ್ಥಂಗೆ ಇವತ್ತು ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ರೆ ಏನ್ ಮಾಡ್ಬೇಕು ಹೇಳಿ ನೋಡಿ ಓಕೆ ಅಲ್ವಾ ಅದರಿಂದ ನಾವು ಕಾಂಗ್ರೆಸ್ ಇದನ್ನ ಲಾಜಿಕಲ್ ಎಂಡ್ ತಗೊಂಡು ಹೋಗ್ತೀವಿ ಏಕೆಂದ್ರೆ ಇದು ಆಲ್ರೆಡಿ ಇದು ಪೊಲಿಟಿಕಲ್ ಇಶ್ಯೂ ಆಗೋಗಿದೆ ಇದು ಇದನ್ನ ಪೊಲಿಟಿಕಲ್ ಇಶ್ಯೂ ಬರ್ದನೇ ರೀತಿಯಲ್ಲಿ ಒಂದು ಹೊಸ ಕಮಿಟಿ ಮಾಡಿ ಈಗ ಮಾಡಿರುವಂತ ಪುಸ್ತಕನ ಹೊಸ ರೀತಿ ನೋಡಿ ಇನ್ನೊಂದು ಇಷ್ಟೆಲ್ಲಾ ಗಲಾಟೆ ಆಗ್ತಿದ್ರು ಆ ಎಂ ಡಿ ಒಂದು ಸರ್ಕ್ಯುಲರ್ ಹೊರಡಿಸ್ತಾನೆ 27ನೇ ತಾರೀಕು May 27th ಏನಂತ ಹೊರಡಿಸ್ತಾರೆ ಅಂತ ಅಂತ ಅಂದ್ರೆ ಆ ಟೆಲಿಕಾಸ್ಟ್ ಆದಷ್ಟು ಬೇಗ ತೀವ್ರಗತಿಯಲ್ಲಿ ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು ಅಂತ ಓಕೆ
ಹಠ ನೋಡಿ ನಿಜ ಅವ್ರದ್ದು ಹಠ ಅದು ಮಾಡಿದೀವಿ ಅದು ಮಾಡೋಣ ಯಾರಿಗೆ ಇಷ್ಟ ಆಗುತ್ತೋ ಬಿಡುತ್ತೋ ವಿ ಹ್ಯಾವ್ ಟು ಡೂ ಇಟ್ ಯಾಕೆ ನಾವು ಮುಖ್ಯಮಂತ್ರಿ ತುಳ್ಕೊಳ್ಳೋದಿಷ್ಟೇ ಇಂಥವೆಲ್ಲ ಬಂದಾಗ ಇಷ್ಟು ಜನ ಬೆಂಕಿಯಾಗಿ ಉರಿತಾ ಇದ್ದಾಗ ಇದನ್ನ ಯಾಕೆ ನೀವು ಇದು ಮಾಡಕ್ ಹೋಗ್ತೀರಾ ಇದಕ್ಕೊಂದು ಎಲ್ಲೋ ಒಂದ್ ಕಡೆ ಸ್ಟಾಪ್ ಮಾಡಿ ಹೇಳ್ಕೊಂಡು ಹೋಗೋದೇನಕ್ಕೆ ಇದಮೇಲೆ ಇದೇನು ಯಾರು ಸ್ವಾರ್ಥನೂ ಅಲ್ಲ ಇದರಲ್ಲಿ ಅರ್ಥ ಆಯ್ತು ಚಂದ್ರಶೇಖರ್ ಅವರೇ ಆಯ್ತಾ ಈ ಮಕ್ಕಳಿಗೆ ಇನ್ನ ಪುಸ್ತಕ ಬಂದಿಲ್ಲ ರಾಮಕ್ಕ ನಿಜ ಟೆಕ್ಸ್ಟ್ ಬುಕ್ ಬಂದಿಲ್ಲ ಯೂನಿಫಾರ್ಮ್ ಬಂದಿಲ್ಲ ಸೈಕಲ್ ಕೊಡ್ತಿದ್ರು ಅದನ್ನು ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಹೆಂಗೆ ಮತ್ತೆ ಮಕ್ಕಳು ಓದ್ಬೇಕು ಇದ್ರ ಬಗ್ಗೆ ನಾಗೇಶ್ ಅವರು ನೋಡ್ಬೇಕಲ್ವ ಇದಕ್ಕೆಲ್ಲ ಹೊಣೆ ನಾಗೇಶ್ ಅಲ್ವಾ ನೋಡೋಣ ಏನ್ ಬೆಳವಣಿಗೆ ಯಾವ ರೀತಿ ಆಗುತ್ತೆ ಅಂತ ಹೇಳಿ ನೋಡೋಣ ಥ್ಯಾಂಕ್ ಯು ಮಾತಾಡಿದಕ್ಕಾಗಿ ಥ್ಯಾಂಕ್ ಯು